ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಮನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ನೋಡ್ಕೊಂಡ್ಬರೋಣ. ಸಿಎಂ ಸಿದ್ದರಾಮಯ್ಯ ಅವರು ಮೂಡಾ ಹಗರಣದಲ್ಲಿ ಸಿಲುಕಿದ್ದಾರೆ. ಅವರ ವಿರುದ್ಧ FIR ಆಗಬೇಕು. ಇದೀಗ ಅವರ ಪತ್ನಿ ಸೈಟ್ ಗಳನ್ನ ವಾಪಸ್ ಕೊಡ್ತಾ ಇದ್ದಾರೆ. ಈ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ BJP ಶಾಸಕರೊಬ್ಬರಿಗೆ ಪ್ರಶ್ನೆ ಮಾಡಿದ್ದಕ್ಕೆ ಅವರು ಸಿಎಂ ಪರವಾಗಿ ಮಾತನಾಡಿದ್ದಾರೆ. ಯಾವುದೋ ಅಭಿವೃದ್ಧಿ ಕೆಲಸದ ಬಗ್ಗೆ ಮಾತನಾಡಬೇಕಿತ್ತು, ಯಾವುದೋ ಕಾಮಗಾರಿಗಳ ಬಗ್ಗೆ ಮಾತನಾಡಬೇಕು, ಅದನ್ನೆಲ್ಲ ಬಿಟ್ಟು ಕೇವಲ ಮೂಡಾ ಹಗರಣದ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ, ಅಥವಾ ಕೇವಲ ಸಿಎಂ ಅವ್ರನ್ನ ಟಾರ್ಗೆಟ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ವಾಪಸ್ ಕೇಳೋ ಮೂಲಕ ಒಂದು ರೀತಿ ಅಚ್ಚರಿ ಮೂಡಿಸಿದ್ದಾರೆ ಅಂತ ಹೇಳಬಹುದು. ಹಾಗಾದ್ರೆ ಯಾರು ಆ ಶಾಸಕರು ನೋಡೋಣ ಬನ್ನಿ. ಬಿಜೆಪಿಯವರಿಗೆ ಮಾಡ್ಲಿಕ್ಕೆ ಇಲ್ಲ, ಏನು ಕೆಲಸ ಇಲ್ಲ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಲೀಡರ್ಗಳು ಯಾರು ಯಾರು ಮೂಲದಲ್ಲಿ ತೆಗೆದುಕೊಂಡಿಲ್ಲ. ಸಿದ್ದರಾಮಯ್ಯ ಧರ್ಮಪತ್ನಿ ಒಬ್ಬರೇ ತಗೊಂಡಿದ್ದಾರೆ ಅಂತಂದ್ರೆ ಅದೊಂಥರ ಅಲ್ವಾ? ಕಾನೂನು ಬಾಹಿರವಾಗಿ ಈಶ್ವರ್ ಖಂಡ್ರೆ ಅವರದ್ದು ಪ್ರತಿಷ್ಠಿತ ಕುಟುಂಬ. ಕರ್ನಾಟಕದಲ್ಲಿ ಒಳ್ಳೆಯ ಹೆಸರಿದೆ, ಒಳ್ಳೆಯ ರಾಜಕೀಯ ಇತಿಹಾಸವಿದೆ. ಹಾಗಾಗಿ ಇವರೇ ಸಿಎಂ ಆಗಬೇಕು ಅಂತ ನಾನು ಆಶಯ ವ್ಯಕ್ತಪಡಿಸ್ತೀನಿ ಅಂತ ಶ್ರೀಗಳೊಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ಉಪಾನಂದ ಶ್ರೀ ಅನ್ನಂಥವ್ರು, ಉಪಾನಂದ ಸ್ವಾಮಿ ಅನ್ನಂಥವ್ರು ಇವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸಾಕಷ್ಟು ಕೋಲಾಹಲವೇ ಎದ್ದಿದೆ ಅಂತ ಹೇಳಬಹುದು. ಎಲ್ಲೂ ಕೂಡ ಅವರ ಹೆಸರು ಕೇಳಿ ಬಂದಿರಲಿಲ್ಲ ಈಶ್ವರ್ ಖಂಡ್ರೆ ಅವರದ್ದು. ಬಟ್ ಆಲ್ ಆಫ್ ಅ ಸಡನ್ ಇವರು ಈ ರೀತಿ ಹೇಳಿಕೆಯನ್ನು ಕೊಟ್ಟ ತಕ್ಷಣ ರೇಸ್ನಲ್ಲಿದ್ದಾರಾ ಇವರು ಅನ್ನುವಂತಹ ಅನುಮಾನಗಳು ಸೃಷ್ಟಿಯಾಗಿವೆ. ಬನ್ನಿ, ಹಾಗಾದರೆ ಶ್ರೀಗಳು ಏನು ಹೇಳ್ತಾ ಇದ್ದಾರೆ ಕೇಳೋಣ. ಕುರ್ಚೆ ಖಾಲಿ ಆದ್ರೆ ನಮ್ಮ ಭಾಗದ ನೆನಪಿನ ಸನ್ಮಾನ ಈಶ್ವರ್ ಖಂಡ್ರೆ ಅವರೇ ಅವರು ಮುಖ್ಯಮಂತ್ರಿಗಳಾಗಬೇಕು. ನಮ್ಮ ಅನಿಸಿಕೆ ಹೇಳ್ತೇನೆ, ಇಡೀ ಕರ್ನಾಟಕದಲ್ಲಿ ಇವತ್ತು ಅತ್ಯಂತ ಪ್ರತಿಷ್ಠವಾಗಿರ್ತಕ್ಕಂಥ ಮಣಿತನ, ಪ್ರತಿಷ್ಠವಾಗಿರ್ತಕ್ಕಂಥ ಒಬ್ಬ ಮಹಾ ನೇತಾರರು ಯಾರು ಇದ್ದರೆ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು. ನಾನು ಯಾಕೆ ಈ ಮಾತನ್ನು ಇವತ್ತಿನ ದಿವಸ ಹೇಳ್ತೇನೆಂದ್ರೆ, ಈಗಾಗಲೇ ಸಾಕಷ್ಟು ಏನು ಕೇಳಿದಾಗ ಸಮಾಜದಲ್ಲಿ ನಾನು ಮುಂದೆ ಬರಬೇಕು, ತಾನು ಮುಂದೆ ಬರಬೇಕು ಅಂತ ಹೇಳಿ ಹಲವಾರು ಜನ ಏನು ಮಾಡ್ತಾರೆ, ಹಲವಾರು ಜನರು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಏನಾದರೂ ಮುಂದಿನ ದಿನಮಾನದಲ್ಲಿ ಈಗೇನು ಕೇಳಿದಾಗ ಮುಖ್ಯಮಂತ್ರಿ ಕುರ್ಚೆ ಖಾಲಿ ಇದೆ. ಸದ್ಯ ಮುಖ್ಯಮಂತ್ರಿ ಕುರ್ಚೆ ಖಾಲಿ ಆದರೆ ನಮ್ಮ ಭಾಗದ ನೆನಪು ಕೇಳಿದಾಗ ಸನ್ಮಾನ ಈಶ್ವರ್ ಖಂಡ್ರೆ ಅವರೇ ಅವರು ಮುಖ್ಯಮಂತ್ರಿಗಳಾಗಬೇಕು. ನಮ್ಮ ಅನಿಸಿಕೆ ಹೇಳ್ತೇನೆ ಇವತ್ತು, ಯಾಕಂದ್ರೆ ಹೇಳಲೇಬೇಕು ಇವತ್ತು ಅವರ ಒಪ್ಪಿಗೆ ಕರಿಬಿಡಲಿ. ಆದರೆ ನಮ್ಮ ಜನರ ಬೆಂಬಲ ಏನು ಕೇಳಿದಾಗ ಸನ್ಮಾನ ಸಿದ್ದರಾಮಯ್ಯವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅದರಲ್ಲಿ ಒಂದೇ ಮಾತಿಲ್ಲ. ಅಲ್ಲಿ ಕೆಲವು ಜನ ನಾ ಆಗಬೇಕು, ನೀ ಆಗಬೇಕಂತಿದ್ದಾರೆ, ನಮ್ಮ ಬಾಯಿನಿಂದ ಯಾಕೆ ಆಗಬಾರ್ದು ಸ್ವಲ್ಪ ವಿಚಾರ ಮಾಡಿ. ಯಾಕೆ ಕಲ್ಯಾಣ ಕರ್ನಾಟಕ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಭೀಮಣ್ಣ ಖಂಡ್ರೆಯವರು ಮಾಡ್ತಾರಂದ್ರೆ ಸಮಾಜಕ್ಕೆ ಅದ್ಭುತವಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಾಡ್ತಾನ. ಸಾಕಷ್ಟು ಏನು ಕೇಳಿದಾಗ ಅಖಿಲ ಭಾರತ ವೀರಶೈವ ಸಮಾಜ ಲಿಂಗಾಯತ್ ಸಮಾಜದ ಅಧ್ಯಕ್ಷರಾದ ಮೇಲೆ ಪರಮಪೂಜೆ ಹಾನಗಲ್ಲ ಗುರುಕುಮಾರ ಸ್ವಾಮಿಗಳವರು ವೀರಶೈವ ಸಮಾಜ ಸ್ಥಾಪನಾ ಮಾಡಿದರು, ಕಟ್ಟಿದ ಮೇಲೆ ಒಬ್ಬರು ಇದ್ರಲ್ಲ ಏನಾದರೂ 10-15 ಮಂದಿ ಅಧ್ಯಕ್ಷರಾದ ಮೇಲೆ. ಆದರೆ ವೀರಶೈವ ಲಿಂಗಾಯತ್ ಸಮಾಜ ಅಂತ ಹೇಳಿ ಇಡೀ ಭಾರತ ದೇಶದಲ್ಲಿ ಗುರುತಾಗಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣ ಯಾರಂದ್ರೆ ಸನ್ಮಾನ್ಯ ಭೀಮಣ್ಣ ಖಂಡ್ರೆ ಅವರು. ಅದಕ್ಕಾಗಿ ಖಂಡ್ರೆ ಮಾಡ್ತಾನಂದ್ರೆ ಬಹಳ ದೊಡ್ಡ ಸೇವೆ ಮಾಡಿದೆ ಇವತ್ತು. ಅದಕ್ಕಾಗಿ ನಮ್ಮ ಶರಣು ಸಲಗರ್ ಅವರು ಹೇಳಿದ್ರು, ಆಮೇಲೆ ಕೇಳಿದಾಗ ನಮ್ಮ ಉಗ್ಗೆ ಪಾಟೀಲರು ಕೂಡ ಹೇಳಿದ್ರು. ಆದ್ರೆ ನಮ್ಮೇ ಕೇಳಿದಾಗ ಈ ಭಾಗದ ಬೇಡಿಕೆ ನಾ ಬೇಡಿಕೆಯನ್ನು ಕೂಡ ಕೇಳಿದಾಗ ನಾ ನಿಮ್ಮೆಲ್ಲರ ವತಿಯಿಂದ ಅವ್ರು ಮುಂದೆ ಇಡ್ತಿದ್ದೇನೆ. ಇವತ್ತು ನೀವೆಲ್ಲರೂ ಹಳೆಯ ಸಮಾಜದವರು. ADGP ಎಂ ಚಂದ್ರಶೇಖರ್ ಅವರು ಕೇಂದ್ರ ಸಚಿವರಾಗಿರುವ HDK ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅಂತ ನಿನ್ನೆ ಕೂಡ ಸಾಕಷ್ಟು ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. JDSನ ಕಾರ್ಯಕರ್ತರು, ಜಿಲ್ಲಾಧ್ಯಕ್ಷರು, ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆಯನ್ನ ಕೊಟ್ಟು ತಮ್ಮ ಸಿಟ್ಟನ್ನ ಹೊರಹಾಕ್ತಾ ಇದ್ರು. ಇದೀಗ ಬೆಳಗಾವಿಯ
ಅಥಣಿಯಲ್ಲಿಯೂ ಕೂಡ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಪ್ರತಿಭಟನೆಯನ್ನ ನಡೆಸಿದೆ. ಮೈತ್ರಿಕೂಟದ ಕಡೆಯಿಂದ ಹಲವಾರು ಜನ ಕಾರ್ಯಕರ್ತರು ಒಂದೆಡೆ ಸೇರಿ ಚಂದ್ರಶೇಖರ್ ಅವರ ವಿರುದ್ಧ ಮತ್ತು ನಮ್ಮ ಸರ್ಕಾರದ ವಿರುದ್ಧ, ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಪ್ರತಿಭಟಿಸ್ತಾ ಇದ್ದಾರೆ ನೋಡೋಣ. ನಾಗಮಂಗಲ ಗಲಭೆ ಪ್ರಕರಣದಲ್ಲಿ ಹಲವಾರು ಜನ ಹಿಂದೂ ಯುವಕರು ಜೈಲು ಪಾಲಾಗಿದ್ರು. ಇದೀಗ ಅವರು ಜಾಮೀನಿನ ಮೇಲೆ ಹೊರಬಂದಿದ್ದಾರೆ. ಹೀಗೆ ಹೊರಬಂದವರನ್ನ ಸನ್ಮಾನಿಸಿ ಸ್ವಾಗತಿಸಲಾಗಿದೆ. ಜೈ ಶ್ರೀರಾಮ್ ಅಂತ ಘೋಷಣೆಗಳನ್ನ ಕೂಗುವ ಮೂಲಕ ಅವರನ್ನ ಸನ್ಮಾನಿಸಲಾಗ್ತಾ ಇದೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಇದೆ ಆ ಸನ್ಮಾನ ಕಾರ್ಯಕ್ರಮ ಅನ್ನೋದನ್ನ ತೋರಿಸ್ತೇವೆ. ಜೈ ಬಜರಂಗಿ, ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈ ಕನ್ನಡಿ.